ಬರೀ ಕೀಳುಭಾವನೆಯಿಂದ ನಮ್ಮನ್ನು ನೋಡ್ತಾ ಇದ್ದಾರೆ. ನಮ್ಮಿಂದ ಕೆಲಸ ತಗೋತಾರೆ, ಆದರೆ ನಮಗೆ ಸರಿಯಾದ ಸಂಬಳ ಕೊಡೋಂಗಿಲ್ಲ. ಆದೇಶ ಪ್ರತಿಯನ್ನು ಕೊಡ್ತೀವಿ ಮತ್ತು ಸೇವಾ ಭದ್ರತೆ ಮತ್ತು ಕೆಲಸದ ನಿಯಮಾವಳಿಯನ್ನು ರಚನೆ ಮಾಡ್ತೀವಿ ಅಂತಂದು ಹೇಳಿದರು. ಆದರೆ ಇಲ್ಲಿವರೆಗೆ ಆದರೂ ಅವರು ಏನೂ ಮಾತಾಡ್ತಾ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯ ಸಂಜೀವಿನಿ ನೌಕರ ಸಂಘ ಮತ್ತು ಫಲಾನುಭವಿಗಳ ರಾಜ್ಯ ಮಟ್ಟದ ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಂಡಿದ್ವಿ. ಇದರಲ್ಲಿ ಪ್ರಮುಖವಾಗಿ ಫೆಬ್ರವರಿ 1 ತಾರೀಕಿಗೆ ಮಾನ್ಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತ್ತು ಕೌಶಲ್ಯಾಭಿವೃದ್ಧಿ ನಿಗಮದ ಅಧಿಕಾರಿಗಳಲ್ಲಿ ಜಂಟಿ ಸಭೆ ನಡೆದು ಪ್ರಮುಖವಾಗಿ MBK ಮತ್ತು LCRP ಸಖಿಗಳ ಗೌರವಧನದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಆ ಚರ್ಚೆ ಮಾಡಿದಾಗ ಅವರು ಹೆಚ್ಚಳ ಮಾಡಲಿಕ್ಕೆ ಒಪ್ಕೊಂಡಿದ್ರು. ಆದರೆ ಇಲ್ಲಿವರೆಗೆ ಯಾವುದೇ ಥರದ ಸರ್ಕಾರದಿಂದ ಆದೇಶ ಬರಲಾರದಂಥದ್ದು ಒಂದು ಕಡೆ ಆಗಿದೆ. ಆ ಕಾರಣಕ್ಕಾಗಿ ಅದನ್ನು ಒತ್ತಾಯ ಮಾಡಿ ಅವತ್ತು ನಡೆದಿರ್ತಕ್ಕಂಥ ಸಭೆಯಲ್ಲಿ ಆಗಿರ್ತಕ್ಕಂಥ ತೀರ್ಮಾನನ ಜಾರಿ ಮಾಡ್ಬೇಕಂತಕ್ಕಂಥ ವಿಶೇಷವಾಗಿ ನಾವು ಅವ್ರನ್ನ ಒತ್ತಾಯ ಮಾಡ್ತೀವಿ. ಮತ್ತು ಜೊತೆಗೆ ಇವತ್ತು ಸಂಜೀವಿನಿ ನೌಕರರಲ್ಲಿ ಕೆಲಸ ಮಾಡ್ತಕ್ಕಂಥ ಏನು ಕೆಲಸಗಾರರದಾರ ಅವರಿಗೆ ನೇಮಕಾತಿ ಆದೇಶ, ಯಾವುದೇ ಆದೇಶ ಇರಲಾರ್ದೇ ಅವರಿಗೆ ಯಾರು ಅಂಡರ್ನಲ್ಲಿ ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದೇ ಒಂದು ಅಧಿಕೃತ ಇರಲಾರ್ದೇ ಇವತ್ತು ಕೆಲಸ ಮಾಡಿಸಂತಕ್ಕಂಥ ಸರ್ಕಾರದ ನೀತಿಯನ್ನು ನಾವು ಖಂಡಿಸಿ ಕೇಳಿದಾಗ ಆದೇಶ ಪ್ರತಿಯನ್ನು ಕೊಡ್ತೀವಿ ಮತ್ತು ಸೇವಾ ಭದ್ರತೆ ಮತ್ತು ಕೆಲಸದ ನಿಯಮಾವಳಿಯನ್ನು ರಚನೆ ಮಾಡ್ತೀವಿ ಅಂತಂದು ಹೇಳಿದರು. ಆದರೆ ಇಲ್ಲಿವರೆಗೆ ಆದರೂ ಅವರು ಏನೂ ಮಾತಾಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಇವತ್ತು ನಾವು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ. ಸುಮಾರು 35,000 ಹೆಚ್ಚಿನ ಜನ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಪಂಚಾಯತಿ ಲೆವೆಲಲ್ಲಿ ಕೆಲಸ ಮಾಡುವಂಥ ನಮ್ಮ ನೌಕರದವರು, ಇವರಿಗೆ ಏನು ಕೂಡ ಇವತ್ತು ಕನಿಷ್ಠ ವೇತನ ಸಿಗಲಾರ್ದಂಗೆ ಇವತ್ತು ಏನು ಕೂಡ ಒಂದು ಸರ್ಕಾರ ಹೇಳ್ತತಿ ಏನು ಅಂತಂದೇಳಿದ್ರೆ ಕನಿಷ್ಠ ವೇತನ 30,000 ರೂಪಾಯಿ ಇರಬೇಕು ಅಂತಂದೇಳಿ ಕಾರ್ಮಿಕ ಕಾನೂನುಗಳು ಹೇಳುವಂಥ ಸಂದರ್ಭದಲ್ಲಿ, ಆದರೆ ಇವತ್ತು ಗ್ರಾಮ ಪಂಚಾಯತಿ ಒಳಗಡೆ ನಮ್ಮನ್ನು ದುಡಿಸ್ಕೊಳ್ತಕ್ಕಂಥ ಎಷ್ಟಪ್ಪ ಅಂತಂದೇಳಿದ್ರೆ 2,500 ರಿಂದ 5,000, 4,500 ಅಷ್ಟೇ ಅವರು ಕೊಟ್ಟು ದುಡಿಸ್ಕೊಳ್ತಕ್ಕಂಥ, ಅಂದರೆ ತುಂಬಾ ಅನ್ಯಾಯ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನಾವು ಸಂಘಟನೆ ಆಲೋಚನೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಮಾನವ ಆಯೋಗಕ್ಕೆ ಹೋಗಬೇಕು ಅಂತಂದೇಳಿ ಒಂದು ಆಲೋಚನೆ ಮಾಡ್ತಾ ಇದ್ದೀವಿ. ಮಹಿಳಾ ಆಯೋಗಕ್ಕೆ ಹೋಗಬೇಕು ಅಂತಂದೇಳಿ ಆಲೋಚನೆ ಮಾಡ್ತಾ ಇದ್ದೀವಿ. ನಾವು ಇದನ್ನು ಕೇಸ್ ಸರ್ಕಾರದ ಮೇಲೆ ನಾವು ಕೇಸ್ ಹಾಕಿ ನಾವು ಮಹಿಳೆಯರ ಪರವಾಗಿ ನಿಲ್ಲಬೇಕು, ನಮ್ಮ ಪರವಾಗಿ ನಾವು ಕೇಸ್ ಇದೇನು ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಹೇಳಿ ಕಾರ್ಮಿಕ ಇಲಾಖೆ ಹೇಳ್ತದೆ, ಆ ಪ್ರಕಾರ ಇವತ್ತು ಕನಿಷ್ಠ ನಾವು ಕೇಳೋದೇನಪ್ಪ ಅಂದರೆ 15,000, 13,000 ಮತ್ತು 10,000 ಇಷ್ಟು ಕೊಡದೇ ಇದ್ದರೆ ಇವತ್ತು ಕೆಲಸ ನೋಡಿದ್ರೆ ಬೆಳಗ್ಗೆ 5 ಗಂಟೆಯಿಂದ ಸಂಜೆ 9:30 ವರೆಗೂ ಕೆಲಸ ಮಾಡಿಸ್ಕೊಳ್ತಾರೆ. ಆದರೆ ವೇತನ ನೋಡಿದ್ರೆ ಇಲ್ಲ, ಮನೆ ಒಳಗಡೆ ಎಷ್ಟೊಂದು ತೊಂದರೆಗಳು. ಇವತ್ತೆಲ್ಲ ಮಹಿಳೆಯರಾಗಿರೋದ್ರಿಂದ ಇವತ್ತು ಅತ್ತೆ ಮಾವ ವಯಸ್ಸಾದವ್ರು ನೋಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು, ಮತ್ತು ಗಂಡನ ನೋಡ್ಕೋಬೇಕು, ಮತ್ತು ಮನೆಯನ್ನು ನಿಭಾಯಿಸಬೇಕು. ಇಂಥ ಎಲ್ಲವನ್ನು ಕೂಡ ಮನೆ ಒಳಗಡೆ ಮಾಡಿಕೊಂಡು ಮತ್ತು ಹೊರಗಡೆ ನಾವು ಪ್ರತಿಯೊಬ್ಬರು ಕೂಡ ಇವತ್ತು ಸ್ವಸಹಾಯ ಸಂಘ 45 ರಿಂದ 50-90 ಸಂಘಟನೆವರೆಗೂ ನಾವು ಕೆಲಸ ಮಾಡಿದ್ದೀವಿ. ಹೊರಗಡೆ 90 ಸಂಘಗಳನ್ನು ನಾವು ರಚನೆ ಮಾಡಿದ್ದೀವಿ. ಆದರೆ ಆ ರಚನೆ ಮಾಡಿದಂಥ ಸಂಘಟನೆಗೆ ಕನಿಷ್ಠ ವೇತನಗಳು ಇಲ್ಲ ಅಂತಂದೇಳಿ ನಾವು ಕೇಳ್ತಿದ್ವಿ. ನಮ್ಮ ಅಳಲು ಏನಂತ ಹೇಳಿದರೆ ನಮಗೆ ತಿಂಗಳ ಬರೀ 5,000 ಗೌರವಧನ ಮಾತ್ರ ಕೊಡ್ತಾ ಇದ್ದಾರೆ. LCRPಗೆ 2,500 ಕೊಡ್ತಾ ಇದ್ದಾರೆ. ಮತ್ತು ಪಶು ಸಖಿ ಕೃಷಿ ಸಖಿಗೆ 3,750 ರೂಪಾಯಿ ಇವಾಗ ಕೊಡ್ತಾ ಇದ್ದಾರೆ. ಅದು ನಮಗೆ ದಿನ ನಾವು ಫೀಲ್ಡಿಗೆ ಹೋಗ್ಬೇಕಾಗುತ್ತೆ. ಆ ಫೀಲ್ಡಿಗೆ ಹೋದಾಗ ನಮಗೆ ಒಂದು 15-20 ಕಿಲೋಮೀಟ್ರ್ ನಾವು ಬಸ್ ಮುಖಾಂತರ ಆಗಿರ್ಬೋದು ಅಥವಾ ಯಾವುದಾರ ಒಂದು ಗಾಡಿ ಹಿಡ್ಕೊಂಡು ನಾವು ಸಂಚಾರ ಮಾಡಬೇಕಾಗುತ್ತೆ. ಅದು ದುಡ್ಡು ನಮಗೆ ಬರೀ ಬಸ್ ಚಾರ್ಜಿಗೆ ಮಾತ್ರ ಸಾಕಾಗುತ್ತೆ, ಇನ್ನು ನಮ್ಮ ಮನೆಯ ಕುಟುಂಬ ಸಾಕೋದಕ್ಕೆ. ನಾವು ಇದನ್ನು ಬೆಳಗ್ಗೆ 10 ವರೆಯಿಂದ ಸಂಜೆ 5 ಗಂಟೆವರೆಗೂ ನಮಗೆ ಅಟೆಂಡೆನ್ಸ್ ತಾಂತಾ ಇದ್ದಾರೆ ಅಲ್ಲಿ. ಅದನ್ನು ನಾವು ಸಾಯಂಕಾಲದವರೆಗೆ ನೀವು ಆಫೀಸಲ್ಲಿ ಕುತ್ಕೊಳ್ಳೇಬೇಕು ಅನ್ನೋ ಪ್ರೆಜರ್ ಮಾತ್ರ ಆಗ್ತಾ ಇದ್ದಾರೆ. ಆದರೆ ನಮಗೆ ಆ ಗೌರವಧನ ಮಾತ್ರ ಸಿಗ್ತಾ ಇಲ್ಲ. ನಾವು 5,000 ರೂಪಾಯಿದಲ್ಲಿ ಬೆಳಗ್ಗಿಂದ ಸಂಜೆವರೆಗೆ ದುಡಿದ್ರೆ ನಮ್ಮ ಮನೆಯಲ್ಲಿರುವಂಥ ಕುಟುಂಬದ ಸದಸ್ಯರುಗಳು ಏನಾಗಬೇಕು, ಅವರೆಲ್ಲ ಹೊಟ್ಟೆಪಾಡಿಗೋಸ್ಕರ ನಾವು ಏನು ಮಾಡಬೇಕು, ಮತ್ತು ನಮ್ಮ ಕುಟುಂಬವನ್ನು ಯಾವ ರೀತಿ ಸಾಕಬೇಕು ಅನ್ನೋದನ್ನು ನಮ್ಮ ಪ್ರಶ್ನೆಯಾಗಿದೆ. ನಮ್ಮ ಎಲ್ಲ MBK LCRP ಪಶು ಸಖಿಗಳ ಅಳಲು ಆಗೈತಿ. ಮತ್ತು ಸ್ವಚ್ಛತಾ ಕಾರ್ಯಕರ್ತರು ಕೂಡ ಇದ್ದಾರೆ ಇದರಲ್ಲಿ, ಅವರಿಗೂ ಕೂಡ ಇದುವರೆಗೂ ಗೌರವಧನವನ್ನು ಕೊಟ್ಟೇ ಇಲ್ಲ. ಯಾಕಂದರೆ ಎಷ್ಟೋ ಪಂಚಾಯತಿಗಳಲ್ಲಿ ಇನ್ನೂ ಕೂಡ ಅವ್ರನ್ನ ಕೆಲಸಕ್ಕೆ ಕರ್ಕೊಂಡು ಸರಿಯಾಗಿ ವೇತನ ಒದಗಿಸುತ್ತಿಲ್ಲ. ಅದು ಆ ಕಾರ್ಯ ಕೂಡ ಆಗಬೇಕು.
ಅದೇ ರೀತಿ ನಾವು ಯಾವ ರೀತಿ ಜೀವನ ನಡೆಸಬೇಕು ಅನ್ನೋದು ನಮಗೂ ಒಂದು ಶಾಪದ ಥರ ನಮಗೆ ಅಂಟ್ಕೊಂಡಿದೆ. ಇದು ಮೂರು ವರ್ಷದಿಂದ ನಾವು ಸತತ ಪ್ರಯತ್ನ ಮಾಡ್ತಿದ್ದೀವಿ. ಅಧಿಕಾರಿಗಳಿಗೆ ನಮ್ಮ ಮೇಲೆ ಕನಿಕರ ಅನ್ನೋದು ತೋರ್ತಾ ಇಲ್ಲ. ಯಾಕಂತ ಹೇಳಿದರೆ ನಮ್ಮ ಮೇಲೆ ಮಲತಾಯಿ ಧೋರಣೆಯನ್ನು ಸರ್ಕಾರ ತೋರಿಸ್ತಾ ಇದೆ. ಈ ಧೋರಣೆಯನ್ನು ನಾವು ಎಲ್ಲ ಎಂ ಬಿ ಕೆಗಳು, ಎಲ್ ಸಿ ಆರ್ ಪಿಗಳು ಮತ್ತು ಪಶು ಸಖಿ ಕೃಷಿ ಸಖಿ ಕೂಡ ಖಂಡಿಸ್ತಾ ಇದ್ದೀವಿ. ಇದು ಸರ್ಕಾರ ನಮ್ಮನ್ನು ಒಪ್ಪಿಕೊಂಡು ನಮಗೆ ದಿನಗೂಲಿ ಥರ ನಮಗೆ ವೇತನವನ್ನು ಒದಗಿಸಬೇಕು. ಅದೇ ಥರ ನಮಗೆ ಒಂದು ಉದ್ಯೋಗ ಖಾತ್ರಿ ಒಳಗೆ ಕೊಡ್ತಾ ಇರೋ ಕೂಲಿ ಕೂಡ ನಮಗೆ ಸಿಗ್ತಾ ಇಲ್ಲ. ಆ ಒಂದು ವೇತನ ನಮಗೆ ಬರಲೇಬೇಕು. ಅದಕ್ಕೋಸ್ಕರ ನಮ್ಮ ವೇತನ ನಮಗೆ ಸಿಗೋವರೆಗೂ ನಾವು ಹೋರಾಟ ನಿಲ್ಲಿಸಲ್ಲ, ಧರಣಿ ಕೂರ್ತಾ ಇದ್ದೀವಿ, ಎಲ್ಲರೂ ಕೈ ಜೋಡಿಸ್ತೀವಿ, ಮತ್ತು ಇದನ್ನು ಉಗ್ರ ಪ್ರತಿಭಟನೆಯನ್ನು ಕೂಡ ಮಾಡ್ತೀವಿ. ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ನಾವೇ ಸಬಲೀಕರಣ ಇಲ್ಲ, ನಮಗೆ ಯಾವುದೇ ಥರ ಬೆಂಬಲನೂ ಇಲ್ಲ. ಬರೀ ಭದ್ರತೆ ಕೊಡಬೇಕು ನಮಗೆ, ಭದ್ರತೆ ಇಲ್ಲದೆ ನಮಗೆ ಹೊರಗೆ ಹೋಗಕ್ಕೆ ಆಗೋಲ್ದಾಗ್ಯದಿ. ಹೊಳ್ಳಿ ಸರಿಯಾಗಿ ನಮಗೆ ಪೇಮೆಂಟು ಕೊಡುವಲ್ದಾಗ್ಯದಿ. ಮತ್ತು ಹೊಳ್ಳಿ ನಮಗೆ ಯಾವೇ ಆಫೀಸ್ನವರು ಹೋದ್ರೂ ನಮಗೆ ಏನು ಹೇಳ್ತಾ ಇದ್ದಾರೆ, ನೀವು ಯಾರು, ನೀವೇನು, ಬರೀ ಕೀಳು ಭಾವನೆಯಿಂದ ನಮ್ಮನ್ನು ನೋಡ್ತಾ ಇದ್ದಾರೆ. ನಮ್ಮಿಂದ ಕೆಲಸ ತಗೋತಾರೆ, ಆದರೆ ನಮಗೆ ಸರಿಯಾದ ಸಂಬಳ ಕೊಡೋಂಗಿಲ್ಲ. ಬರೀ ನಮ್ಮನ್ನು ಕೀಳು ಭಾವನೆಯಿಂದ ನೋಡ್ಕೋತಾ ಬರತಾರೆ. ನಮಗೊಂದು ಭದ್ರತೆ ಕೊಡಬೇಕಂತಂದು ದಯವಿಟ್ಟು ನಾವು ಎಲ್ಲರಲ್ಲಿ ಮನವಿ ಕೊಡೋದಕ್ಕೆ ಬಂದಿದ್ದೇವೆ. ಆ ಮನವಿಯನ್ನು ಸ್ವೀಕರಿಸಿ ನಮಗೆ ನ್ಯಾಯವನ್ನು ದೊರಕಿಸಿಕೊಡ್ಬೇಕಂತಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.